ಅದು ಭಾರತಾಂಬೆಯ ಹೆಮ್ಮೆಯ ಗ್ರಾಮ. ಆ ಗ್ರಾಮದ ತಾಯಂದಿರು ತಮ್ಮ ಮಕ್ಕಳನ್ನು ಹೆಮ್ಮೆಯಿಂದ ದೇಶ ಸೇವೆ ಮಾಡಲು ಕಳುಹಿಸಿಕೊಡುತ್ತಾರೆ. ಹಾಗಾಗಿಯೇ ಅದು ವೀರ ಯೋಧರ ಗ್ರಾಮ ಎಂದು ಖ್ಯಾತಿ ಗಳಿಸಿದೆ. ಅಂತಹ ಗ್ರಾಮದ ಇಬ್ಬರು ಯೋಧರು ಸುದೀರ್ಘವಾಗಿ ದೇಶ ಸೇವೆ ಮಾಡಿ ಸುರಕ್ಷಿತವಾಗಿ ಗ್ರಾಮಕ್ಕೆ ವಾಪಸ್ಸಾಗಿದ್ದಾರೆ. ಆ ರಿಯಲ್ ಹೀರೋಗಳಿಗೆ ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಳ್ಳಲಾಗಿತ್ತು. ಮುದ್ರಣ ಕಾಶಿ ಗದಗ್ ಜಿಲ್ಲೆಯಲ್ಲಿ ಯೋಧರಿಗೆ ಅದ್ಧೂರಿಯಾದ ಸ್ವಾಗತ. 17 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಸುರಕ್ಷಿತವಾಗಿ ಬಂದ ಯೋಧರು. ಇಡೀ ಗ್ರಾಮದ ಜನರಲ್ಲಿ ಹಬ್ಬದ ವಾತಾವರಣ. ಎಸ್, ಹೀಗೆ ಭಾರತಾಂಬೆಯ ಸೇವೆ ಮಾಡಿ ಬಂದ ವೀರ ಯೋಧರನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡ್ತಾ ಇರೋದು ಇಡೀ ಗ್ರಾಮದ ಜನರು. ಸೇರಿಕೊಂಡು ಡೊಳ್ಳು ಬಾರಿಸುತ್ತಾ ಭವ್ಯ ಮೆರವಣಿಗೆಯಲ್ಲಿ ಭಾಗಿ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಆರತಿ ಮಾಡಿಕೊಂಡು ಬರಮಾಡಿಕೊಳ್ತಾ ಇರೋದು ಈ ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಗದಗ್ ತಾಲೂಕಿನ ಹಾತಲ್ಗೆರಿ ಗ್ರಾಮ. ಎಸ್, ಹಾತಲ್ಗೆರಿ ಗ್ರಾಮದ ಹನುಮಂತಪ್ಪ, ದಾವಣಗೆರೆ ಹಾಗೂ ಮಂಜುನಾಥ್ ಮೇಲ್ಮನಿ ಎನ್ನುವ ಇಬ್ಬರು ಆರ್ಮಿಯಲ್ಲಿ ದೀರ್ಘವಾಗಿ 17 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ವಾಪಸ್ಸಾಗಿದ್ದಾರೆ. ಪಾಕಿಸ್ತಾನದ ಗಡಿ, ಚೀನಾ ಬಾರ್ಡರ್, ಸಿಯಾಚಿನ್ ಪ್ರದೇಶ ಸೇರಿದಂತೆ ದೇಶದ ನಾನಾ ಕಡೆ ಸೇವೆ ಸಲ್ಲಿಸಿದ್ದಾರೆ. ತಮ್ಮ ಎದುರೇ ಅದೆಷ್ಟೋ ಯೋಧರು ಭಾರತಾಂಬೆಯ ರಕ್ಷಣೆ ಮಾಡುವ ವೇಳೆ ವೀರ ಮರಣವನ್ನ ಹೊಂದಿದ್ದಾರೆ. ಪ್ರಾಣವನ್ನ ಕೈಯಲ್ಲಿ ಹಿಡಿದು ದೇಶ ಸೇವೆಯನ್ನ ಮಾಡಿದ ಹೆಮ್ಮೆಯ ಯೋಧರು ಸುರಕ್ಷಿತವಾಗಿ ಗ್ರಾಮಕ್ಕೆ ವಾಪಸ್ಸಾಗಿದ್ದಾರೆ. ಗ್ರಾಮಸ್ಥರು ನಮಗೆ ಭವ್ಯವಾದ ಸ್ವಾಗತ ಮಾಡ್ತಾ ಇರೋದು ಸಂತಸ ತಂದಿದೆ. ನಾವು ನಿವೃತ್ತಿ ನಂತರ ಸಮಾಜಮುಖಿಯಾದ ಕೆಲಸ ಮಾಡುತ್ತೇವೆ ಅಂತಾರೆ ಯೋಧರು. ನಾವು 17 ವರ್ಷ ಸರ್ವಿಸ್ ಮಾಡಿ ಹದ್ಲಿಗೆರೆಗೆ ಊರಿಗೆ ಯಾವುದೋ ತೊಂದರೆ ಆಗಲಾರ್ದಂತ ಊರಿಗೆ ಬಂದೀವಿ. ನಮ್ಮ ಸತ್ಯಮ್ಮ ದೇವರ ಆಶೀರ್ವಾದದಿಂದ ಏನೂ ತೊಂದರೆ ಆಗಲ್ಲ. ಯಾವುದೋ ತೊಂದರೆ ಆದಾಗ ಸತ್ಯಮ್ಮ ದೇವರು ನಮ್ಮನ್ನು ಕಾಪಾಡಿಕೊಂಡು 17 ವರ್ಷ ಯಾವುದೂ ಪ್ರಾಬ್ಲಮ್ ಆಗದಂತ ಬಂದೀವಿ. ನಾವು ಇಷ್ಟೆಲ್ಲ ಮಂದಿ ಕೂಡಿ ನಮ್ಮೂರನ್ನ ಮೆರವಣಿಗೆ ಸನ್ಮಾನ ಸಮಾರಂಭ ನೋಡಿ ನಮ್ಗೆ ಭಾಳ ಹೆಮ್ಮೆ ಅನ್ಸುತ್ತೆ. ಊರನ್ನವ್ರು ಒಳ್ಳೊಳ್ಳೆ ಕೆಲಸ ಮಾಡತ್ತಾರ, ಹೆಮ್ಮೆ ಅನ್ಸುತ್ತೆ. ಇದೇ ಥರ ಮಾಡ್ಕೊತವ್ರು ಎಲ್ಲರೂ ಸತ್ಯಮದಿ ಒಳ್ಳೆ ಬುದ್ಧಿ ಕೊಡಲಿ. ನಾವು ಇದೇ ಥರನ ಮುಂದೆ ಬಂದಿಂದ ಊರಿಗೆ ಬಂದಿಂದ ಸಮಾಜಮುಖಿ ಕೆಲಸ ಮಾಡೋಕ್ಕೆ ನಮ್ಗೆ ಇನ್ನೊಂದು ಪ್ರೇರಣೆ ಆಗುತ್ತೆ. ಈ ಥರ ಮಾಡ್ಕೊತಿದ್ರೆ ನಾವು ಈ ಥರ ಹಿಂದೆ ಬರೋರಿಗಾಯ್ತು, ಮುಂದೆ ಹೋಗೋರಿಗಾಯ್ತು, ಇದೇ ಥರ ಒಳ್ಳೆ ಸನ್ಮಾರ್ಗದನ ಕೊಡೋಕ್ಕಂತ ನಾವು ಒಳ್ಳೆ ಇಚ್ಛೆಯಿಂದ ಮಾಡತ್ತೀವಿ. ಒಳ್ಳೆ ಮೆರವಣಿಗೆ ಇಟ್ಕೊಂತ ಎಲ್ಲ ಗುರು ಹಿರಿಯರಿಗೆ, ಆರ್ಮಿ ಸಂಘದವರಿಗೆ, ಎಲ್ಲ ಸಂಘದವರಿಗೆ ನಾನು ಕೃತಜ್ಞ ಹೇಳೋಕೆ ಅರ್ಪಣೆ ಮಾಡ್ತೀನಿ. 17 ಮೆಂಬರ್ಸ್ನ 17 ವರ್ಷ ಸರ್ವಿಸ್ ಮಾಡಿ ಬಂದಿದ್ದೀನಿ. ಸೊ ನಾವು ಅಂದ್ಕೊಂಡಿಕ್ಕಿಂತ ಹೆಚ್ಚಿನದಾಗಿ ನಮ್ಮೂರಲ್ಲಿ ಅವರು ಪ್ರೀತಿ ವಿಶ್ವಾಸ ಗೌರವ ಮತ್ತು ಬೇನ್ ಮರದ ತಾಯಿ ಆಶೀರ್ವಾದದಿಂದ 17 ವರ್ಷ ಸರ್ವಿಸ್ ಮಾಡಿ ನಾನು ಸ್ವಗ್ರಾಮಕ್ಕೆ ಈಗ ಆಗಮಿಸಿದ್ದೇನೆ. ಈ ಥರ ಸಮಾರಂಭ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಸೊ ಈಗ ಮಿಲಿಟರಿ ಸರ್ವಿಸ್ ಮಾಡೋದಂತ ತುಂಬ ಕಷ್ಟ. ಸೊ ಫಸ್ಟಿಗೆ ಆಮೇಲೆ ಈಗ ಇರೋ ಸಚುವೇಶನಲ್ಲಿ ಸೊ ಒಂದೊಂದು ಸೆಕೆಂಡು ಒಂದೊಂದು ಸೆಕೆಂಡು ಕೂಡ ಜೀವನ ತುಂಬ ಕಷ್ಟ ಆಗ್ತಾ ಇದೆ ಅಲ್ಲೇ. ಸೊ ಅಂಥದ್ರೊಳಗೆ 17 ವರ್ಷ ಸರ್ವಿಸ್ ಮಾಡಿ ಹೆಂಗೆ ಶೇಪ್ ಆಗೋಗಿದ್ದೀವಿ ಅದೇ ಥರ ಶೇಪ್ ಆಗಿ ಊರಿಗೆ ಬಂದಿದ್ದೀವಿ. ಸೊ ಅದಕ್ಕೆ ತಕ್ಕಂತೆ ನೀವೆಲ್ಲ ಸೇರಿ ನಮಗೆ ಈ ಥರ ಸಮಾರಂಭ ನಡೆಸಿ ಆಮೇಲೆ ಗೌರವ ಪ್ರೀತಿ ವಿಶ್ವಾಸ ಆಮೇಲೆ ಆ ಬೇನ್ಮರಮ್ ತಾಯಿ ಆಶೀರ್ವಾದದಿಂದ 17 ವರ್ಷ ಮುಗಿಸಿ ಬಂದಿದೆ. ತುಂಬ ಖುಷಿ ಆಗ್ತಾಯಿದೆ. ಏರಿಯಾದಲ್ಲಿ 2003 ನಾವು ಟ್ರೈನಿಂಗ್ ಒಂದೇ ಸಾರಿ ಒಂದೇ ರೆಜಿಮೆಂಟಲ್ಲಿ ಟ್ರೈನಿಂಗ್ ಮಾಡಿರೋದು. ಸೊ ಸರ್ವಿಸ್ ಎಲ್ಲೇ ಮಾಡಿದ್ರೆ ಫಸ್ಟು ತಮಿಳ್ನಾಡು ವೆಲ್ಲಿಂಗ್ಟನ್ ಊಟಿ ಒಳಗೆ ನಮ್ಮ ಟ್ರೈನಿಂಗ್ ಹೋಗಿತ್ತು. ನೆಕ್ಸ್ಟು ರಾಜಸ್ಥಾನ ಕೋಟೆ ಒಳಗೆ 3 ವರ್ಷ. ಸೊ ಆಫ್ಟರ್ ದೆನ್ ಒಂದು ಗ್ಲೇಷಿಯರ್ ಒಳಗೆ ಹೋಗಿದ್ದೀನಿ ಹಿಮಾಲಯ ಪರ್ವತಕ್ಕೆ. ಸೊ ಅಲ್ಲೇ 2 ವರ್ಷ. ಅದಾದ ಬಳಿಕ ಪಂಜಾಬ್ ಪಠಾಣ್ಕೋಟ್ ಒಳಗೆ 3 ವರ್ಷ. ಸೊ ಆದಮೇಲೆ ಜೆ ಎನ್ ಕೆ ಒಳಗೆ 3 ವರ್ಷ. ಅದಾದಮೇಲೆ ಮತ್ತೆ ಜಮ್ಮು, ಆದಮೇಲೆ ಮತ್ತೆ ಹರಿಯಾಂಗ ಅರುಣಾಚಲ ಅಸ್ಸಾಂ ಸೈಡಲ್ಲಿ 3. ಇನ್ನು ಈ ಹಾತಲಗೇರಿ ಗ್ರಾಮದಲ್ಲಿ ಸುಮಾರು 3,000 ಜನಸಂಖ್ಯೆಯನ್ನು ಹೊಂದಿದ್ದು 150 ಹೆಚ್ಚು ಜನರು ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಸತ್ಯಮ್ಮದೇವಿಯ ಆಶೀರ್ವಾದದಿಂದ ಎಲ್ಲರೂ ದೇಶ ಸೇವೆ ಮಾಡಿ ಸುರಕ್ಷಿತವಾಗಿ ವಾಪಸ್ಸಾಗುತ್ತಾರೆ. ಹೀಗೆ ನಿವೃತ್ತಿ ಹೊಂದಿದ ಯೋಧರು ಗ್ರಾಮದ ಯುವಕರಲ್ಲಿ ಸೇನೆಗೆ ಸೇರುವ ಸಲುವಾಗಿ ಉಚಿತ
ಉಚಿತವಾಗಿ ತರಬೇತಿ ನೀಡುತ್ತಾರೆ. ಹೀಗಾಗಿ ಗ್ರಾಮದ ಯುವಕರು ಬೇರೆ ಉದ್ಯೋಗವನ್ನು ಅರಿಸಿಕೊಳ್ಳುವ ಬದಲು ದೇಶ ಸೇವೆ ಮಾಡುವ ಸೈನ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಳ್ಳುತ್ತಾರೆ. ಮನೆಗೆ ಇಬ್ಬರಂತೆ ವೀರ ಯೋಧರು ಈ ಗ್ರಾಮದಲ್ಲಿ ಇರುವುದರಿಂದ ಇಡೀ ಗ್ರಾಮದ ಜನರು ದೇಶ ಸೇವೆಯನ್ನು ಮುಗಿಸಿ ವಾಪಸ್ ಬಂದರೆ ಹಬ್ಬದ ರೀತಿಯಲ್ಲಿ ಅವರನ್ನು ಸ್ವಾಗತ ಮಾಡಿಕೊಳ್ತಾರೆ. ಮಕ್ಕಳು, ಮಹಿಳೆಯರು, ಯುವಕರು, ಹಿರಿಯರು ಸೇರಿಕೊಂಡು ತಮ್ಮೂರಿನ ಯೋಧರಿಗೆ ವಿಶೇಷವಾದ ಗೌರವ ನೀಡಿ ಸ್ವಾಗತ ಮಾಡಿಕೊಳ್ತಾರೆ. ನಮ್ಮೂರಿನ ಯಾವ ಯೋಧನ ನಿವೃತ್ತಿ ಹೊಂದಿದ ಮೇಲೆ ನಾವು ಹೀಗೆ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಳ್ಳುತ್ತೇವೆ, ನಮಗೆ ಹೆಮ್ಮೆ ಅನಿಸುತ್ತದೆ ಅಂತಾರೆ ಗ್ರಾಮಸ್ಥರು. ಗದಗ ಜಿಲ್ಲೆಯಲ್ಲಿ ಗದಗ ಜಿಲ್ಲೆಗೆ ಹೊಂದಿಕೊಂಡು ಕೇವಲ 4 ಕಿಲೋಮೀಟರ್ ಹಂತದಲ್ಲಿರುವ ನಮ್ಮ ಅತಲಗಿರಿ ಗ್ರಾಮದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಜನರು ಯೋಧರು ದೇಶ ಸೇವೆ ಮಾಡ್ತಾ ಇದ್ದಾರೆ. ಅದು ನಮ್ಮ ಹೆಮ್ಮೆ ಪಡುವಂಥ ವಿಷಯ. ನಮ್ಮ ಗ್ರಾಮ ದೇವತೆ ಸತ್ಯಮ್ಮದೇವಿ ಆಶೀರ್ವಾದದೊಂದಿಗೆ ಪ್ರತಿ ವರ್ಷನೂ ರಿಟೈರ್ಮೆಂಟ್ ಆಗಿ ನಿವೃತ್ತಿ ಹೊಂದಿ ನಮ್ಮ ಗ್ರಾಮಕ್ಕೆ ಯೋಧರು ಆಗಮಿಸ್ತಿರ್ತಾರೆ. ನಾವು ಅದು ಒಂದು ನಮ್ಮ ಗ್ರಾಮದ ಹೆಮ್ಮೆ ವಿಷಯ. ಅದಕ್ಕೋಸ್ಕರ ನಾವು ಅವ್ರಿಗೆ ಭವ್ಯ ಸ್ವಾಗತವನ್ನು ಮಾಡ್ತೀವಿ. ಪುಷ್ಪಾರ್ಪಣೆ ಮಾಡ್ತಾ ಅವ್ರ ಮೆರವಣಿಗೆ ಮೂಲಕ ಅವ್ರಿಗೆ ಒಂದು ಸನ್ಮಾನವನ್ನು ಮಾಡ್ತಾ ಹಾಗೂ ಮನೆಯ ಹೆಣ್ಣು ಮಕ್ಕಳು ಅವ್ರಿಗೆ ಆರತಿ ಬೆಳಗೋದ್ರ ಮೂಲಕ ಅವ್ರನ್ನ ಬರಮಾಡಿಕೊಂಡು ಅವ್ರನ್ನ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಸೋದು ನಮ್ಮ ಊರಲ್ಲಿ ಮೊದಲಿಂದ ಮಾಡ್ಕೊಂತ ಬರ್ತಾ ಇದೀವಿ. ಇಂದಿನ ಯುವಕರು ಸೈನ್ಯಕ್ಕೆ ಸೇರಲು ಹಿಂದೂ ಮುಂದು ನೋಡ್ತಾರೆ. ಆದರೆ ಮುದ್ರಣ ಕಾಶಿ ಗದಗ ಜಿಲ್ಲೆಯ ಈ ಪುಟ್ಟ ಗ್ರಾಮ ಅದಕ್ಕೆ ತದ್ವಿರುದ್ಧವಾಗಿದೆ. 17 ವರ್ಷಗಳ ಕಾಲ ದೇಶ ಸೇವೆ ಮಾಡಿದ ಯೋಧರು ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಹಾರೈಸುತ್ತಾ ಭಾರತಾಂಬೆಯ ಸೇವೆ ಮಾಡುವ ಸೈನಿಕರನ್ನು ಹುಟ್ಟು ಹಾಕುವ ಈ ಗ್ರಾಮಕ್ಕೆ ನಮ್ಮದೊಂದು ಸಲಾಂ. ಬಿಗ್ ಟಿವಿ ನ್ಯೂಸ್, ಗದಗ.